ವಾಹನ ಮತ್ತು ಚಾಲಕ ಸಾರಥಿ ಇವರ ಬಗ್ಗೆ ಏನಿದೆ ಪ್ರತಿಯೊಂದು ದಾಖಲೆಯನ್ನು ನಾವು ಇಟ್ಕೊಂಡಿರ್ತೀವಿ ನಮ್ಮ ಇಲಾಖೆಯಲ್ಲಿ. ಈ ವಾಹನ ಜೊತೆಗೆ ನಾವು ರಸ್ತೆ ಮೇಲೆ ಹೋದಾಗ ಏನು ಅಪಘಾತ ಆಗುತ್ತೆ, ಅದಕ್ಕೆ ಹೇಗೆ ನಾವು ಪರಿಹಾರ ಪಡ್ಕೊಬೇಕಂತ ನಮ್ಮ ಮಿತ್ರ ವಕೀಲರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾನು ಹೆಚ್ಚಿಗೆ ಆ ಸಬ್ಜೆಕ್ಟಿಗೆ ಹೋಗದಲ್ಲೇ ವಾಹನ ಜೊತೆಗಿದ್ದಾಗ ಅಪಘಾತ ಹೇಗೆ ಆಗಬಾರ್ದು ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ತೀನಿ. ಯಾಕಂದರೆ ಸಾಕಷ್ಟು ಜುಡಿಷಿಯಲ್ ಕೇಸಸ್ಸಲ್ಲಿ ಎಂ ಬಿ ಸಿ ಕೇಸಸ್ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಅಂದರೆ ಕಾಂಪನ್ಸೇಷನ್ ಆಕ್ಸಿಡೆಂಟ್, ರೋಡ್ ಆಕ್ಸಿಡೆಂಟ್ ವರ್ಷಕ್ಕೆ 5 ಲಕ್ಷ ಆಕ್ಸಿಡೆಂಟ್ ಆಗ್ತವೆ ನಮ್ಮ ಭಾರತ ದೇಶದಲ್ಲಿ. 1.5 ಲಕ್ಷ ಜನ ಪ್ರಾಣಹಾನಿ ಆಗ್ತಾ ಇದೆ. ಇದರಿಂದ ಆರ್ಥಿಕ ಒಂದು ಏನು ನುಕ್ಸಾನ ಆಗ್ತಾ ಇದೆ, ಜೊತೆಯಲ್ಲಿ ಅದನ್ನು ಹೆಚ್ಚಾಗಿ ಯುವ ಪೀಳಿಗೆಗಳು ಅದರಲ್ಲಿ ಪ್ರಾಣ ಕಳ್ಕೊತಾ ಇದ್ದಾರೆ. ಅಂದರೆ ಕಾಲೇಜ್ ಮೆಟ್ಟಲು ಹತ್ತುತ್ತಾರಲ್ಲ 16 ರಿಂದ ಒಂದು 20-22 ವಯಸ್ಸಿನಂಥ ಯುವಕರು ಏನಿದ್ದಾರೆ ಅವರು ಹೆಚ್ಚಾಗಿ ಪ್ರಾಣ ಕಳ್ಕೊತಾ ಇದ್ದಾರೆ. ಈ ಯುವಕರು ನಾಳೆ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಅಥವಾ ಈ ವೇದಿಕೆಯನ್ನು ಹಂಚ್ಕೊಳ್ಳೋಂಥರ ಆಗ್ಬೋದು. ಒಂದು ವ್ಯಾಲ್ಯೂಬಲ್ ರಿಸೋರ್ಸ್ ಅದು. ನಾವು ವೆಹಿಕಲ್ಸ್ನ ಒಂದು ಇಕ್ವಿಪ್ಮೆಂಟ್ ಅಂತೀವಿ, ಏನೋ ಮಷೀನ್. ಆ ಮಷೀನ್ ಏನೇ ಹಾಳಾದ್ರೂ ಅಥವಾ ಆಕ್ಸಿಡೆಂಟ್ ಆದರೆ ಪ್ರತಿಯೊಂದನ್ನು ಸ್ಪೇರ್ ಪಾರ್ಟ್ ಬದಲಿ ಮಾಡಿ ಹೊಸ ಮಷೀನ್ನ ತಯಾರಿಸ್ಬೋದು. ಆದರೆ ಹ್ಯೂಮನ್ ಒಬ್ಬ ಮನುಷ್ಯ ಅಪಘಾತ ಆದಾಗ ಅವನಿಗೆ ಯಾವುದೋ ರಿಪ್ಲೇಸ್ಮೆಂಟ್ ಮಾಡಲಿಕ್ಕಾಗಲ್ಲ, ಲಿವರ್ ಆದರೂ ರಿಪ್ಲೇಸ್ಮೆಂಟ್ ಮಾಡಲಿಕ್ಕಾಗಲ್ಲ, ಹಾರ್ಟ್ ಆದರೂ ರಿಪ್ಲೇಸ್ಮೆಂಟ್ ಮಾಡಲಿಕ್ಕಾಗಲ್ಲ, ಪರ್ಮನೆಂಟಾಗಿ ಅಂಗವಿಕಲನಾಗಿ ಜೀವನ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಪ್ರಾಣ ಕಳ್ಕೊಬೇಕಾಗುತ್ತೆ. ಈ ಎರಡನ್ನು ತಡೆಗಟ್ಟಬೇಕಾದ್ರೆ ಸರ್ಕಾರ ಏನು ಮಾಡಿದೆ, ಒಂದು ಕಾನೂನು ಮಾಡಿದೆ, ಸೆಂಟ್ರಲ್ ಮೋಟರ್ ವೆಹಿಕಲ್ ಆ್ಯಕ್ಟ್, ಸೆಂಟ್ರಲ್ ಮೋಟರ್ ವೆಹಿಕಲ್ ರೂಲ್, ಕರ್ನಾಟಕ ಮೋಟರ್ ವೆಹಿಕಲ್ ರೂಲ್ ಮತ್ತು ಟ್ಯಾಕ್ಸೇಷನ್ ಆ್ಯಕ್ಟ್. ಈ ರೂಲ್ಸ್ ಪ್ರಕಾರ ನಾವು ಏನು ನಡೆದರೆ, ಇಷ್ಟು ಏನು ಕಾನೂನು ಹೇಳಿದ ತಕ್ಷಣ ತುಂಬ ಪುಸ್ತಕ ಇದ್ದಾವೆ, ಅದರಲ್ಲಿ ತುಂಬ ಹೆಚ್ಚಿಗೆ ಮಾಹಿತಿಯನ್ನು ಸಂಗ್ರಹಿಸಬೇಕು, ಅದನ್ನು ತಿಳ್ಕೊಬೇಕು, ಅದನ್ನು ಗೊತ್ತು ಮಾಡ್ಕೊಬೇಕು ಅನ್ನೋ ವಿಚಾರ ಅಲ್ಲ. ಇಟ್ಸ್ ಜಸ್ಟ್ ಕಾಮನ್ ಸೆನ್ಸ್. ಯಾವ ಲೇಮ್ಯಾನ್ ರಸ್ತೆ ಮೇಲೆ ಹೋಗೋನಿಗೆ ಕೇಳಿದ್ರೂ ಹೇಳ್ತಾನೆ ಇದು ಮಾಡಬಾರ್ದಪ್ಪ ಅಂತ. ಒಂದು ಜಸ್ಟ್ ಸುಮ್ಮನೆ ಹೈಲೈಟ್ ಮಾಡಿಬಿಡ್ತೀನಿ, ಯಾಕಂದರೆ ಹೆಚ್ಚಿನ ಸಮಯ ಇಲ್ಲ. ಮದ್ಯಪಾನ ಅಥವಾ ಯಾವುದೇ ಒಂದು ಗಾಂಜಾ, ಅಫೀಮು ಅಥವಾ ಯಾವುದೇ ಡ್ರಗ್ಸ್, ಯಾವುದೇ ಒಂದು ಅಮಲಿನ ವಸ್ತು ಉಪಯೋಗಿಸಿ ವಾಹನವನ್ನು ಚಲಾಯಿಸಬಾರ್ದು. ಯಾಕಂದರೆ ಅವನ ಬ್ರೇನ್ ಹತೋಟಿಯಲ್ಲಿರಲ್ಲ. ವಾಹನ ಚಾಲಕನಿಗೆ ಚಾಲಕ ಅಂತೀವಿ ನಾವು. ಚಾಲಕ ಅಂದರೆ ಬ್ರಿಲಿಯಂಟ್ ಅಂತ, ಯಾಕಂದರೆ ಇಲ್ ಪ್ಲೇಯಿಂಗ್ ವಿತ್ ಮಷೀನ್, ಗೇರ್ ಆಪ್ರೇಟ್ ಮಾಡೋದು, ಕ್ಲಚ್ ಆಪ್ರೇಟ್ ಮಾಡೋದು, ಚಾಲಕ ಅಂತ ಅವನಿಗೆ ಬುದ್ಧಿವಂತ. ರಸ್ತೆ ಮೇಲೆ ಎನಿ ಟೈಮ್ ಅಲರ್ಟ್ ಇರಬೇಕು, ಯಾವ ಕಡೆಯಿಂದ ಯಾವ ವೆಹಿಕಲ್ ಬರುತ್ತೆ, ಯಾವ ದಾರಿಯಲ್ಲಿ ಇರಬೇಕು, ಯಾವ ಸೈಡಲ್ಲಿ ಇರಬೇಕು ಅಂತ. ಅಂಥವನ್ನ ಒಂದು ಬ್ರೇನ್ ನಾವು ಒಂದು ಯಾವುದೋ ಒಂದು ಅಮಲಿನ ವಸ್ತುದಿಂದ ನಾವು ಕರಪ್ಟ್ ಆಗಿಬಿಟ್ರೆ ಅಲ್ಲಿ ಅವನು ರಸ್ತೆ ಮೇಲೆ ನೇರ ಹೋಗೋದು, ಅಡ್ಡ ದಿಡಿ ಹೋಗೋಕೆ ಶುರು ಮಾಡಿಬಿಡುತ್ತೆ. ಮದ್ಯಪಾನ ಮಾಡಬಾರ್ದು. ಟೂ ವೀಲರ್ಸ್ ಮ್ಯಾಕ್ಸಿಮಮ್ ಆಕ್ಸಿಡೆಂಟ್ಸ್ ಏನಿದೆ, ಮ್ಯಾಕ್ಸಿಮಮ್ ವೆಹಿಕಲ್ ಇರೋದು ಹೈಯೆಸ್ಟ್ ಒಂದು ನಮ್ಮ ಕಚೇರಿಯಲ್ಲಿ ಒಂದು 2 ಲಕ್ಷ ವೆಹಿಕಲ್ಸ್ ಇದ್ದಾವೆ ಅಂತಂದರೆ